वास्तव न्यूज के स्वागत नानु सरदार विजयपुर जिले इंडी तालूकिन यशवंतराय गौड़ पाटील बीजेपी सरकार विरोध करोना महामारी पत्रकर्तर जो मतना जीव हानि आगतक सदर्भदू जन मुझे वास्तवांश इंद्रे जनद्रोही केस आगदर्भली सरकार एचेकू आगू तपने आगे नानी सदर्भ राजकीय ब्लेम गेम बे नन टीके टिप्पणीतकश्यकते नन भाला सूक्ष्म इवर मेले किविमात निम्म तपुन सरीपड़क इन समय अद यह साव नो नोड़ीव ना अरे इन मुंदू सहित उलद जीव रक्षण जवाबदारी फस्ट आफ् आल मुख्यमंत्री प्रति मनि हम ना तल्ता आ रीति तलो कड़े कूत वैक्सीनेशन मोरी अंत स्पेशल ड्राइव हेंग आंद्रे मूरने वेव बोद्रे कनिष्ठ एलिए वैक्सीनेशन अरे जनरना उल्सदंग इलावे कुंतु जनरना कोले मेले आपादने बरतव ಬಿಜಾಪುರದ ಬೆಡ್ ಸಿಗಲಾರ ಬಿಟ್ಟಕ್ಕೆ ಹಾಸ್ಪಿಟಲ್ಗಳು ಸಿಗಲಾರ ಬಿಟ್ಟಕ್ಕೆ ಅಸುನೀಗಿದ್ದನ್ನು ನಾವೆಲ್ಲ ಇಲ್ಲಿ ಗ್ರಹಿಸಿದ್ದೀವಿ ನಿಮಗೂ ಸಹಿತ ಎಲ್ಲರಿಗೂ ಗೊತ್ತು ಸೊ ಇಂಥ ಸಂದರ್ಭದಾಗ ನಮ್ಮ ಸಿಟಿ ಒಳಗೆ ಇಲ್ಲಿಯೂ ಸಹಿತ ಪ್ರೈವೇಟ್ ಹಾಸ್ಪಿಟಲ್ದವ್ರನ್ನ ನಾನೇನು ಒಂದು ಸಭೆ ಮಾಡಿದೆ ಸಾಯಂಕಾಲ ಡಾಕ್ಟರ್ಸ್ ಕರೆಸಿ ಇಲ್ಲಿ ಪರಿಸ್ಥಿತಿ ಏನಂತೆ ಅವರು ನನಗೆ ಒಂದು ಮೂರು ನಾಲ್ಕು ಸಲಹೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಕಾರ್ಯರೂಪಕ್ಕೆ ತರ್ತಾ ಇದ್ದೀವಿ ಇನ್ನೊಂದು ಸ್ಪಂದನ ಹಾಸ್ಪಿಟಲ್ ಬಿಜಾಪುರಕ್ಕೆ ಸ್ವಲ್ಪ ಲೋಡ್ ತ ಮಾಡಬೇಕಾದ್ರೆ ಕನಿಷ್ಠ ನಮ್ಮ ಜನರಿಗೆ ಇಲ್ಲೇ ಒಂದು ಬೆಡ್ ವ್ಯವಸ್ಥೆ ಆಗಲಿ ಅಂತ ಹೇಳಿ ನಾನು ಆ ಸ್ಪಂದನ ಹಾಸ್ಪಿಟಲ್ ಏನೊಂದು ಅವರದೊಂದು ಮಂಡಳಿ ಆಡಳಿತ ಮಂಡಳಿ ಇದೆ ಅವರಿಗೆ ಸಹಿತ ಇವತ್ತು ದವಾಖಾನೆಗಳಿಗೆ ಜನ ವಿಚಾರ ಮಾಡಿ ಹೋಗ್ತಾ ಇದ್ದಾರೆ ನಮಗೆ ಆಕ್ಸಿಜನ್ ಸಿಗ್ತದೋ ಇಲ್ಲೋ ಅಡ್ಮಿಟ್ ಆದ ಬಳಿಕ ನಮ್ಮ ಪರಿಸ್ಥಿತಿ ಅನ್ನುವಂಥ ಒಂದು ಭಾವನೆ ದಿಗ್ಭ್ರಮೆ ದಿಗ್ಭ್ರಾಂತಿಯಲ್ಲಿ ಜನ ಇದ್ದಾರೆ ಸೊ ಇಂಥ ರೋಗಿಗಳ ಆತ್ಮಸ್ಥೈರ್ಯ ತುಂಬುವಂಥ ಈ ಸಂದರ್ಭದಲ್ಲಿ ರೋಗಿಗೆ ಆತ್ಮಸ್ಥೈರ್ಯನೇ ತುಂಬಲಾರದಂಥ ವಿಚಾರಗಳು ರಾಜ್ಯದಲ್ಲಿ ಇದ್ದು ಅಂದರೆ ಇವರು ಯಾವ ರೀತಿ ಇವ್ರನ್ನ ನಾವು ನಿರೀಕ್ಷೆ ಮಾಡಬೇಕು ಅದಕ್ಕೆ ಈಗಾದರೂ ಎಚ್ಚೆತ್ತುಕೊಂಡು ಇವತ್ತೆಲ್ಲ ಕಡೆ ಆಕ್ಸಿಜನ್ ಪ್ರಾಬ್ಲಮ್ ಅದ ನಮ್ಮ ಜಿಲ್ಲೆಯಲ್ಲೇ ಇವತ್ತು ಹೊಸಪೇಟ್ ಜಿಂದಾಲ್ದಿಂದ ಧಾರವಾಡ ಕೆಐಟಿ ಇಂದ ಮತ್ತು ಎಂಆರ್ ಮತ್ತು ಕುಲಕರ್ಣಿಯಲ್ಲಿ ರೀಫಿಲ್ಲಿಂಗ್ ಮಾಡ್ತಾರೆ ಅವರು ಆಕ್ಚುಲಿ ನಮ್ಮ ಜಿಲ್ಲೆ ಏನು ಡಿಮ್ಯಾಂಡ್ ಅದ ಅದರ 50% ಬರ್ತಾ ಇಲ್ಲ ನಾನು ರಾಜ್ಯ ಸರ್ಕಾರವನ್ನು ಸ್ವಲ್ಪ ಹಿಂದೆ ಗಮನಿಸ್ತಾ ಇದ್ದೀನಿ ಎಲ್ಲಿ ಸಮನ್ವಯತೆ ಇಲ್ಲ ಅವರದ್ದು ಅಧಿಕಾರಿಗಳ ಐಎಎಸ್ ಆಫೀಸರ್ಗಳಲ್ಲಿ ಸಮನ್ವಯತೆ ಇಲ್ಲ ಮೈಸೂರು ಜಿಲ್ಲಾಧಿಕಾರಿಗಳು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಚಾಮರಾಜನಗರದ ಡಿಸಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ವೆದರ್ ಇಟ್ ಇಸ್ ದ ಅಡ್ಮಿನಿಸ್ಟ್ರೇಷನ್ ದೇರ್ ಆಲ್ ಐಎಎಸ್ ಆಫೀಸರ್ಸ್ ದೇ ಹ್ಯಾವ್ ದೇರ್ ಓನ್ ಕೆರಿಯರ್ ಯಾರನ್ನ ನಂಬೋದು ಏನು ಮೈಸೂರು ಜಿಲ್ಲಾಧಿಕಾರಿ ಹೇಳೋದನ್ನ ಸತ್ಯನೋ ಏನು ಚಾಮರಾಜನಗರದ ಜಿಲ್ಲಾಧಿಕಾರಿಗಳು ಹೇಳೋದು ಸತ್ಯನೋ ಸರ್ಕಾರಗಳು ಒಂದು ಕಮಿಟಿ ನೇಮಿಸಿ ಇವತ್ತು ನ್ಯಾಯಾಂಗದವರು ಸಹಿತ ತನಿಖೆಗೆ ಆದೇಶಿಸಿದ್ದಾರೆ ಎಸ್ ನಾನು ಸ್ವಾಗತಿಸ್ತೀನಿ ನಾವು ಅವ್ರ ಕಳಕಳಿಯನ್ನು ಸರ್ಕಾರಗಳು ಮಾಡಂಗಿಲ್ಲ ಅಂತ ತಿಳ್ಕೊಂಡು ನ್ಯಾಯಾಂಗದವರು ಮಧ್ಯಪ್ರವೇಶ ಮಾಡ್ತಕ್ಕಂಥ ಸಂದರ್ಭ ಈ ರಾಜ್ಯದಲ್ಲಿ ಬಂದದ ಯಾರು ಇದನ್ನು ನಾಳೆ ಹೇಳೋರು ಇವರಿಗೆಲ್ಲ ಸೊ ಅದಕ್ಕೆ ನಾನು ಕಳಕಳಿ ಪ್ರಾರ್ಥನೆ ದಯವಿಟ್ಟು ಸರ್ಕಾರ ಇಂಥ ಸಂದರ್ಭದಲ್ಲಿ ಅಧಿಕಾರಗಳಲ್ಲಿ ಸಮನ್ವಯತೆ ಇರಬೇಕು ಸರ್ಕಾರದಲ್ಲಿ ಸಮನ್ವಯತೆ ಇರಬೇಕು ಜಿಲ್ಲೆ ಎಲ್ಲ ಕಡೆ ಎಲ್ಲ ಜಿಲ್ಲೆಯ ಮಾನಿಟರಿಂಗ್ ಸರಿಯಾಗಿ ಆಗಬೇಕು ಆಕ್ಸಿಜನ್ ವೆಂಟಿಲೇಟರ್ ಪ್ಲಸ್ ವ್ಯಾಕ್ಸಿನೇಷನ್ ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಪ್ಲಾನಿಂಗ್ ಮಾಡ್ಕೊಂಡು ಹೆಲ್ತ್ ಬಗ್ಗೆ ವಿಶೇಷ ಇವತ್ತು ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಈ ಭಾಗದ ಒಬ್ಬ ಅನುಭವಿ ರಾಜಕಾರಣಿಯಾಗಿ ಎಲ್ಲ ಡೆವಲಪ್ಮೆಂಟ್ ಕೆಲಸಗಳನ್ನು ಬದಿಗಿಡುವನಿದ್ದೋ ಎಸ್ ಅವರ್ ಪ್ರಯಾರಿಟಿ ಓನ್ಲಿ ಹೆಲ್ತ್ ಸಿಸ್ಟಮ್ ಬಗ್ಗೆ ಇವತ್ತು ಜನರು ಏನು ಜೀವ ಕಳ್ಕೊತಾ ಇದ್ದಾರೆ ಮುಂದಿನ ದಿನಮಾನದಲ್ಲಾದರೂ ಅವ್ರಿಗೆ ರಕ್ಷಣೆ ಮಾಡಲಿಕ್ಕೆ ನಾವು ಹೆಲ್ತ್ಗೆ ಎಷ್ಟು ಮಹತ್ವ ಕೊಡಬೇಕಾಗ್ತದೆ ಎಲ್ಲವನ್ನು ಬದಿಗಿಡಿ ನೀವು ಬರೀ ಇದಕ್ಕೊಂದಕ್ಕೆ ಮಹತ್ವ ಕೊಟ್ಟು ಈ ರೀತಿ ನೀವು ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ಮಾಡಬೇಕಂತ ಹೇಳಿ ನನ್ನ ಪ್ರಾರ್ಥನೆ ದಯವಿಟ್ಟು ಸರ್ಕಾರ ಎಚ್ಚೆತ್ತುಕೊಂಡು ಇಂಥ ಕೆಲಸಗಳನ್ನು ಮಾಡಲಿ ಮುಖ್ಯಮಂತ್ರಿಗಳು ನನ್ನ ಮನೆ ನಮ್ಮ ಶಾಸಕಾಂಗ ಸಭೆ ಒಂದು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ಒಂದು ಸಭೆ ಮಾಡೋರು ಬಹುತೇಕ ನಾವೆಲ್ಲ ಶಾಸಕಾಂಗ ಕಾಂಗ್ರೆಸ್ ಶಾಸಕಾಂಗ ಶಾಸಕರು ಆ ಸಭೆಯಲ್ಲಿ ವ್ಯಕ್ತವಾದಂಥ ವಿಚಾರಗಳನ್ನು ಗಮನಿಸಿದ್ರೆ ಸರ್ಕಾರ ಎಲ್ಲ ಶಾಸಕರ ಅಭಿಪ್ರಾಯಗಳನ್ನು ಸಂಗ್ರಹಿಸಬೇಕು ಈ ಪ್ಯಾಂಡಮಿಕ್ ಹೆಂಗದ ಅಂದ್ರೆ ಕೆಲವು ಜಿಲ್ಲೆಯೊಳಗೆ ಕೆಲವು ತಾಲೂಕದೊಳಗೆ ಬೇರೆ ಬೇರೆ ರೀತಿ ಒಳಗದ ಅಲ್ಲಿ ಸಮಸ್ಯೆಗಳೇನು ಅನ್ನೋದನ್ನು ಪ್ರತಿನಿಧಿಗಳ ಭಾವನೆಗಳನ್ನು ಅರ್ಥಕೋಬೇಕು ಒಂದು ಸರ್ಕಾರದ ಜವಾಬ್ದಾರಿ ಇವತ್ತು ಅಂಥ ಪ್ರಯತ್ನ ನನ್ನ ಮುಖ್ಯಮಂತ್ರಿಗಳು ವರ್ಚುವಲ್ ಸಭೆ ಮಾಡಬೇಕು ಇಡೀ ರಾಜ್ಯದ ಎಲ್ಲ ಶಾಸಕರುಗಳನ್ನು ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸುವಂಥ ಕೆಲಸ ಆಗಬೇಕು ಹೆಲ್ತ್ ಮಿನಿಸ್ಟರ್ ಹಿಡಿದು ಇವರೆಲ್ಲರೂ ಕನಿಷ್ಠ ಜಿಲ್ಲೆಗಳಿಗಾದರೂ ಪ್ರವಾಸ ಮಾಡಬೇಕು ಅಲ್ಲಿ ಪರಿಸ್ಥಿತಿ ಅವಲೋಕನ ಮಾಡಿ ಅಲ್ಲಿ ಸಂದರ್ಭಕ್ಕೆ ಅಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ ವಾಸ್ತವಿಕತೆಗೆ ಏನು ನಿರ್ಣಯ ಮಾಡಬೇಕಂತ ನಿರ್ಣಯಗಳನ್ನು ಮಾಡಬೇಕು ಗೊತ್ತಕ್ಕಂಥವು ಯಾವೂ ನಡೀತಾ ಇಲ್ಲ ವಾರ್ ಫೂಟ್ನಾಗ ಇರಬೇಕಾಗಿತ್ತು ಈ ಸರ್ಕಾರ ಇಂಥ ಸಂದರ್ಭದಾಗ ವಾರ್ ಫೂಟ್ದಾಗ ಇಲ್ಲೇ ಇಲ್ಲ ಇನ್ನೂ ಮನ್ಕೊಂಡಂಗೆ ಅದಾರ ಅವರು ಸೊ ಇವತ್ತು ನೀವು ಆ ಬೆಡ್ದು
ಅವರದೇ ಬಿಜೆಪಿನೇ ಅಲ್ಲೇ ಎರಡು ರೀತಿಯಿಂದ ಹೇಳಿ